ಜೈ ಭೀಮ್ ನ್ಯೂಸ್ 24x7ಗೆ ಸ್ವಾಗತ. ನಾನು ಅಕ್ಷತಾ. ಇಂಡಿ ತಾಲೂಕಿನ ಹೊರ್ತಿ ಗ್ರಾಮದಲ್ಲಿರುವ ಶ್ರೀ ಮಲ್ಲಿಕಾರ್ಜುನ್ ಇಂಟರ್ನ್ಯಾಷನಲ್ CBSE ಪಬ್ಲಿಕ್ ಸ್ಕೂಲ್ ಹೊರ್ತಿ ಇವರ ಆಶ್ರಯದಲ್ಲಿ ಕಲಾ ಕಲರವ 2023-24 ಸಾಲಿನ ವಾರ್ಷಿಕ ಸಮ್ಮೇಳನದ ಜ್ಯೋತಿ ಬೆಳಗಿಸುವ ಪ್ರಾರಂಭದೊಂದಿಗೆ ಮಾತನಾಡಿದ ಇಂಡಿಯಾ ಶಾಸಕ ಯಶವಂತರಾಯ್ಗೌಡ ಪಾಟೀಲ್. ಪಾಟೀಲ್ ಅವರು ಶಿಕ್ಷಕರು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರದ ಜೊತೆಗೆ ಪಠ್ಯ ವಿಷಯ ಆಧಾರಿತ ಶಿಕ್ಷಣ ನೀಡಿದಾಗ ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಮೂಡಿಸಲು ಸಾಧ್ಯ ಎಂದು ಶ್ರೀ ಯಶವಂತರಾಯ್ ಪಾಟೀಲ್ ಅವರು ಹೇಳಿದರು. ಇನ್ನು ಈ ಶಾಲೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕುಡುಗಿ ಶಾಲೆಯ ಪ್ರಿನ್ಸಿಪಾಲ್ ಸಂದೀಪ್ ಮಾತನಾಡಿ, ಶಿಕ್ಷಣವು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಬೇಕು. ಪಾಠದೊಂದಿಗೆ ಆಟವು ಅವಶ್ಯ ಮತ್ತು ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳನ್ನು ಸರಿಯಾದ ಶಿಕ್ಷಣ ಕೊಡಿಸುವುದು ಅತ್ಯಮೂಲ್ಯ. ಶಿಕ್ಷಕರೊಂದಿಗೆ ಪೋಷಕರು ಮಕ್ಕಳ ಮೇಲೆ ನಿಗಾ ಇಡುವುದು ಎಂದು ಕುಡುಗಿ ಶಾಲೆಯ ಪ್ರಿನ್ಸಿಪಾಲ್ ಸಂದೀಪ್ ಮಾತನಾಡಿ ಹೇಳಿದರು. ಅದೇ ರೀತಿಯಾಗಿ ಶ್ರೀ ಮಲ್ಲಿಕಾರ್ಜುನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹೊರ್ತಿ ಶಾಲೆಯ ಪ್ರಿನ್ಸಿಪಾಲ್ ಗಾಯಕ್ವಾಡ್ ಮಾತನಾಡಿ, ನಮ್ಮ ಶಾಲೆಯಲ್ಲಿ ಗುಣಾತ್ಮಕ ಕಂಪ್ಯೂಟರ್ ಆಧಾರಿತ ಶಿಕ್ಷಣ ಮೂಲಕ ಸುಸಜ್ಜಿತ ಕಟ್ಟಡದೊಂದಿಗೆ ಇನ್ನು ನಮ್ಮ ಶಾಲೆಯ 10 ಹಲವಾರು ಸೌಕರ್ಯದೊಂದಿಗೆ ಶಿಕ್ಷಣ ನೀಡುತ್ತೇವೆ ಎಂದು ಹೊರ್ತಿ ಶಾಲೆಯ ಪ್ರಿನ್ಸಿಪಾಲ್ ಗಾಯಕ್ವಾಡ್ ಹೇಳಿ ಮಾತನಾಡಿದರು. ವೇದಿಕೆ ಮೇಲೆ ಹಾಜರಿದ್ದ ಶಾಲೆಯ ಅಧ್ಯಕ್ಷರು ಅನಿತಾ ಬೋಸ್ಕಿ ಮತ್ತು ಮಾದೇವಪ್ಪ ಪೂಜಾರಿ ಇನ್ನು ಅನೇಕರು ಹಾಜರಿದ್ದರು. ಮಹಾಭಾರತ ಮತ್ತು ರಾಮಾಯಣದೊಂದಿಗೆ ವೇದಿಕೆ ಮೇಲೆ ವಿದ್ಯಾರ್ಥಿಗಳು ಭಾರತ ಸಾಂಪ್ರದಾಯಿಕ ಹಬ್ಬಗಳೊಂದಿಗೆ ಮತ್ತು ಸಮಾಜದಲ್ಲಿ ಆಗುಹೋಗುಗಳ ಬಗ್ಗೆ CBSE ಶಾಲೆಯ ಮಕ್ಕಳು ನೃತ್ಯ ಮತ್ತು ಹಳೆ ಕಾಲದ ಮಲ್ಲಗಂಬ ಆಟದೊಂದಿಗೆ ಕಲಾಕಲರವ ವೈಭವದೊಂದಿಗೆ ಶ್ರೀ ಮಲ್ಲಿಕಾರ್ಜುನ್ CBSE ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಶಾಲೆಯ ಮಕ್ಕಳೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮನರಂಜನೆ ಭರಿತ ಆಟದೊಂದಿಗೆ ಪೋಷಕರಿಗೆ ಮನವರಿಕೆ ಮಾಡಿದರು. ವರದಿ ಲಕ್ಷ್ಮಣ್, ಲೋಕೂರು, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ ಅವತ್ತಿನ ಪಾಲಕ ಬಂಧುಗಳು ಇಷ್ಟು ಶಿಕ್ಷಣ ಪ್ರಸಾರಗೊಂಡಿರಲಿಲ್ಲ ಅಂದ್ರು ಸಹಿತ ನಮ್ಮ ಮಕ್ಕಳಿಗೆ ತಂದೆ ಸ್ಥಾನದಲ್ಲಿ ಗುರು ಸ್ಥಾನದಲ್ಲಿ ನಿಂತು ನಮ್ಮನ್ನು ಸಂಪೂರ್ಣವಾಗಿ ಬೋಧನೆಯನ್ನು ಮಾಡೋರಿದ್ದಾರೆ. ನಮ್ಮ ಮಕ್ಕಳಿಗೆ ಹೊಡೆದಿದ್ದಾರೆ ಅಂದ್ರೆ ಅವರಿಗೆ 100ಕ್ಕೆ 100 ಹಕ್ಕದಂತಕ್ಕಂತಹ ಭಾವನೆ ಅವರಲ್ಲಿ ಇದೆ. ಆದ್ರೆ ಇವತ್ತು ನಾವು ಇಲ್ಲಿ ಸಾಕ್ತಾ ಇದ್ದೀವಿ ಅನ್ನೋದನ್ನ ಗಮನಿಸಬೇಕಾಗ್ತದೆ. ಅದಕ್ಕಾಗಿ ವಿದ್ಯೆಯನ್ನ ಶಿಕ್ಷಣವನ್ನ ಮನುಷ್ಯನ ಬದುಕಿಗೆ ಬದಲಾವಣೆ ಮಾಡ್ತಕ್ಕಂಥ ಈ ಒಂದು ಆಯುಧ ಇದೆ, ದ ಬೆಸ್ಟ್ ವೆಪನ್. ಮನುಷ್ಯನ ಬದಲಾವಣೆಗೆ ಬಹಳ ಮುಖ್ಯವಾಗಿ ಬೇಕಾದಂಥದ್ದು ಶಿಕ್ಷಣದಿಂದ ಮಾತ್ರ ಅವನ ಬೆಳವಣಿಗೆ ಸಾಧ್ಯದ. ಅದು ಪ್ರಾಥಮಿಕ ಹಂತ ಇರ್ಬೋದು, ಪ್ರೌಢ ಹಂತ ಇರ್ಬೋದು, ಉನ್ನತ ಶಿಕ್ಷಣ ಆಗಿರ್ಬೋದು, ಬಟ್ ದ ಮೇಜರ್ ರೋಲ್ ಫೌಂಡೇಶನ್ ದಾಗ ಈ ಪ್ರೈಮರಿ ಎಜುಕೇಶನ್ ಏನದ ನೀವು ಆ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಕೊಟ್ಟಿದ್ದೆ ಆದ್ರೆ ಈಗ ಹೆಂಗದ ಬ್ಯಾಲೆನ್ಸ್ ಬಿಲ್ಡಿಂಗ್ ಅದು ತಾನಾಗಿ ನಿಲ್ತದೆ. ಕಡೆಗಿನ ಪಾಯ ಸರಿಯಾಗಿರ್ಲಿಕ್ಕಂದ್ರೆ ಸರಿಯಾಗಿ ನೋಡುವುದಿಲ್ಲ. ಅದಕ್ಕಾಗಿ